ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಇದ್ದು ಇಲ್ಲದಂತೆ ಆಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಗುಡಿಹಾಳ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಅಧೋಗತಿಗೆ ಹೋಗಿದೆ. ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಹೊರಗೆ ನೀರು ನಿಂತಿದ್ದು ರೋಗಗಳು ಹರಡುವ ಭೀತಿ ಇದ್ದು ಸಾರ್ವಜನಿಕರು ಹೋಗಿ ಬೇಕಾದ ಮಾಹಿತಿ ಪಡೆಯಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಇದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ತಾಲೂಕಿನಲ್ಲಿರುವ ಒಳಪಡುವ ಗುಡಾಳ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಇತ್ತು. ಅಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕ ಬಹುಜನ ಚಳವಳಿಯ ಉಲ್ಗಪ್ಪ ಕೆಸರಟ್ಟಿ ಅವರು ಭೇಟಿ ಕೊಟ್ಟಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಡಾಕ್ಟರ್ಸ್ಗಳು ನಾವು ವಿಚಾರಣೆ ಮಾಡಿದಾಗ ಅಲ್ಲಿ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ನೀರಿನ ಒಂದು ಕೊಳಚೆ ಪ್ರದೇಶ ಆಗೈತೆ. ಅದು ಕೊಳಚೆ ಪ್ರದೇಶ ಆದಂಥ ಸಂದರ್ಭದೊಳಗೆ ಅಲ್ಲಿ ನೀರಿನ ಟ್ಯಾಂಕ್ ಇದೆ, ಅಲ್ಲಿ ಬೋರ್ವೆಲ್ ಇದೆ, ಗೊಬ್ಬ ಗಲೀಜು ನಾರಕತ್ತೈತೆ. ಆಮೇಲೆ ಹಂದಿ ಮತ್ತು ನಾಯಿ ಇವೆಲ್ಲ ಮಲ್ಕೊಂಡು ಅಲ್ಲಿರ್ತಕ್ಕಂಥ ದನ ಕರುಗಳು ಮಲ್ಕೊಂಡು ಮತ್ತು ಎಮ್ಮೆಗಳು ಮಲ್ಕೊಂಡು ಇರ್ತಕ್ಕಂಥ ಒಂದು ಆಸ್ಪತ್ರೆ ಅಂತಕ್ಕಂಥದ್ದನ್ನು ಜನರಿಗೆ ಗೊತ್ತಾಗಲಾರ್ದಂಥ ಒಂದು ಅಂಥ ಒಂದು ವ್ಯವಸ್ಥೆ ಒಳಗೆ ಹಂದಿ ನಾಯಿ ಕೂಡ ಮಲ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ, ಗಲೀಜಾಗಿರ್ತಕ್ಕಂಥ ಒಂದಿದ್ರೊಳಗೆ ಇದಕ್ಕೆ ತಾಲೂಕಾ ಅಧಿಕಾರಿಗಳು ನಿರ್ಲಕ್ಷ್ಯನ ವಹಿಸಿರ್ತಂಥದ್ದು ಕಸಿ ಉಲ್ಗಪ್ಪ ಕೆಸರಟ್ಟಿ ಅವರು ಕರ್ನಾಟಕ ಬಹುಜನ ಚಳವಳಿ ಅವರು ಒತ್ತಾಯಿಸಿದ್ದಾರೆ. ಸಿದ್ದಯ್ಯ ಹೆಸರೂರು, ಕನ್ನಡ ಟಿವಿ, ಮಸ್ಕಿ.